ಇದು ಎಸ್ ಎಲ್ ವಿ ದೋಸೆ ಕ್ಯಾಂಪಿನ ಉಪ್ಪಿಟ್ಟು ಖಾರಾಭಾತ್ ಖಾರಾಭಾತ್ ಅಂತ ಯಾಕೆ ಕರೀತಾರೆ ನಮಗೆ ಗೊತ್ತಿಲ್ಲ ಇದು ಉಪ್ಪಿಟ್ಟು ಓಕೆ ಅವರೇ ಕಾರ್ಡ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೀವು ತ್ಯಾಗರಾಜ ನಗರಕ್ಕೆ ಬಂದಾಗ ಒಳ್ಳೆ ತಿಂಡಿ ತಿನ್ನಬೇಕು ಅಂದರೆ ಎಸ್ ಎಲ್ ವಿ ದೋಸೆ ಕ್ಯಾಂಪಕ್ಕೆ ಬರಬೇಕು ಇಲ್ಲಿ ಬಂದು ಇಡ್ಲಿ ವಡೆ ದೋಸೆ ಉಪ್ಪಿಟ್ಟು ಎಕ್ಸಲೆಂಟ್ ಸೂಪರ್ ಬೇಗ ಬೇಗ ಖಾಲಿ ಮಾಡ್ಬಿಡ್ತೀನಿ ನೆಕ್ಸ್ಟು ಕರಿ ರುಚಿ ಸ್ಟಾರ್ಟ್ ಮಾಡಿ ನಮ್ಮೂರ ಹುಡಿದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜಿ ಆರ್ ಬಿ ಇನ್ಸ್ಟೆಂಟ್ ಮಿಕ್ಸ್ ಆ್ಯಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ನಿಮ್ಮಲ್ಲಿ ಕೈ ರುಚಿ ಮಾಡ್ತಿದ್ವಿ. ಈ ನಿಮ್ಮಲ್ಲಿ ಕೈ ರುಚಿ ಇವತ್ತು ಶ್ರೀಮತಿ ಸುಜಾತ ಅವರ ಮನೆಯಲ್ಲಿ ಮಾಡ್ತಿದ್ವಿ. ಅವ್ರಿಗೋಸ್ಕರ ಸ್ಪೆಷಲಾಗಿ ಒಂದು ರೈಸ್ ಐಟಮ್ ಮಾಡಿಕೊಡ್ತೀನಿ. ಓಕೆ, ಇದಕ್ಕೆ ನಾನು ಇಟ್ಟರೆ ಹೆಸರು ಅಂದರೆ ಆಮ್ಲ ಆತ್ಮೀಯ ಅಂತ. ಆತ್ಮೀಯ ಅಂದರೆ ತುಂಬ ಹತ್ತಿರವಾದದ್ದು. ಆಮ್ಲ ಅಂದರೆ ಬೆಟ್ಟದ ನಲ್ಲಿಕಾಯಿ. ಬೆಟ್ಟದ ನಲ್ಲಿಕಾಯಿ ಮಾಡಿ ಯೂಸ್ ಮಾಡಿ ಒಂದು ರೈಸ್ ಬಾತ್. ಓಕೆ, ಸೊ ಬೆಟ್ಟದ ನಲ್ಲಿಕಾಯಿ ಯೂಸ್ ಮಾಡಿ ರೈಸ್ ಬಾತ್ಗೆ ಆಮ್ಲ ಆತ್ಮೀಯ ಅಂತ ಹೆಸರಿದ್ದೀನಿ. ಏನೇನು ಪದಾರ್ಥಗಳು ಬೇಕು ಇದಕ್ಕೆ ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಬಾಸುಮತಿ ರೈಸ್ ಸುಮಾರು ಒಂದೂವರೆ ಕಪ್ಪಷ್ಟು, ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು 5-6 ಹಸಿಮೆಣಸಿನಕಾಯಿ. ಬೆಟ್ಟದ ನಲ್ಲಿಕಾಯನ್ನು ಬೀಜ ತೆಗೆದು ಹೆಚ್ಚಿ ಅದನ್ನು ಉಪ್ಪಲ್ಲಿ ಸುಮಾರು 1-4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ನೀವು ಮನೆಯಲ್ಲಿ ಬೆಟ್ಟದ ನಲ್ಲಿಕಾಯಿ ತೊಗೊಂಬಂದು ಅದನ್ನು ಕಟ್ ಮಾಡಿ ಬೀಜ ತೆಗೆದು ಉಪ್ಪಲ್ಲಿ ನೆನೆಸಿಟ್ಬಿಟ್ರೆ ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು, ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಒಂದು ಸ್ವಲ್ಪ, ನನ್ನ ಫೇವ್ರೇಟು. ಕಡಲೆಕಾಯಿ ಬೀಜ, ಬಡವರ ಬಾದಾಮಿ ಕಡಲೆಕಾಯಿ ಬೀಜ ಒಂದು ಸ್ವಲ್ಪ. ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಸ್ವಲ್ಪ ಅರಿಶಿನ, ಜಿ ಆರ್ ಬಿ ತುಪ್ಪ, ಇಂಗು, ಸಾಸಿವೆ, ನಿಂಬೆಹಣ್ಣಿನ ರಸ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಆಮ್ಲ ಆತ್ಮೀಯಾಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಆಮ್ಲ ಆತ್ಮೀಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಮಸಾಲೆ ರುಬ್ಬಬೇಕು. ಸೊ ಮಸಾಲೆ ರುಬ್ಬೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಮಿಕ್ಸಿಗೆ ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ. ಖಾರ ತಿಂತೀರಾ? ಖಾರ ತಿಂತೀನಿ. ನಾನು ಇವರು ಖಾರ ತಿಂತಾರೆ, ನಾನು ಖಾರ ತಿಂತೀನಿ. ಅದಕ್ಕೆ ಒಂದು 6 ಹಾಕಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಉಪ್ಪಲ್ಲಿ ನೆನೆಸಿದಂಥ ಬೆಟ್ಟದ ನಲ್ಲಿಕಾಯಿ ಆಮ್ಲ ಸಾಕು. ಓಕೆ, ಇದನ್ನು ನಾವು ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಕೋಬೇಕು. ಈ ರುಬ್ಬೋಷ್ಟರಲ್ಲಿ ಈ ಕಡೆ ಏನು ಮಾಡೋಣ ಅಂದರೆ, ಇಲ್ಲಿ ನೀರು ಕುದಿತಾ ಇದೆ, ಇದಕ್ಕೆ ನಾವು ಅಕ್ಕಿ ಹಾಕ್ಬಿಡೋಣ. ನೆನೆಸಿರುವ ಅಕ್ಕಿ, ಬಾಸ್ಮತಿ ರೈಸ್ ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ಬೇಗ ಬೇಯುತ್ತೆ ಕಾಣುತ್ತಲ್ಲ ತುಪ್ಪ? ಬೇಯುತ್ತೆ ಅನ್ನೋದು ಒಂದು, ಮತ್ತು ಉದುರುದ್ರಾಗುತ್ತೆ, ಒಂದಕ್ಕೊಂದು ಕಂಡ್ಕೊಳ್ಳಲ್ಲ. ತುಪ್ಪ ಬೆಳ್ಳಿಗಿರುತ್ತೆ, ಬೆಳ್ಳಿಗಿರಬೇಕು ಅಂದರೆ ಅದಕ್ಕೆ ಒಂಚೂರು ನಿಂಬೆಹಣ್ಣಿನ ರಸ ಹಾಕಬೇಕು. ಚೆನ್ನಾಗಿ ಕುದ್ದು 3/4 ಬೇಯಿಸಬೇಕು ಅನ್ನನ. ಈ ಕಡೆ ನಾನು ರುಬ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು, ನೋವು ಕಡಿಮೆ ಆಯ್ತಾ? ಏನು ಸುಖಾನೆ ಅಲ್ವಾ? ಕಾಲು ಈ ಥರ ಓಡಾಡಿ ಅಥವಾ ಥಂಡಿಲಿ ತುಂಬ ಹೊತ್ತಿದ್ದು ಪಾದ ಹಿಂಡಿ ಎಲ್ಲ ನೋವು ಬಂದಿದ್ರೆ ಈ ಥರ ಒಂದು ಬಾಟ್ಲಿಗೆ ಬಿಸಿ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಕಾಲಿಟ್ಕೊಂಡು ಸ್ವಲ್ಪ ಹೊತ್ತಿಗೆ ರೋಲ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಹಾಯ್ ಅನಿಸುತ್ತೆ. ನೀನು ಎಷ್ಟು ತಿಳ್ಕೊಂಬಿಟ್ಟಿದ್ಯಾ ಅಂದರೆ ಅವ್ರಿಗೂ ಹೇಳ್ಬಿಡೆ. ನೀವೇ ಹೇಳಿ ಈಗ ನಿಮ್ಗೆ ಎಷ್ಟು ರಿಲೀಫ್ ಸಿಕ್ಕಿದೆಯಲ್ಲ. ಅದು ಕರೆಕ್ಟ್, ಗೊತ್ತಾಯ್ತಲ್ಲ ನಿಮಗೆ, ಕಾಲಿನ ಪಾದ ಸಿಕ್ಕಾಪಟ್ಟೆ ನೋವಿದ್ದಾಗ ಟೆನ್ಷನ್ ಮಾಡ್ಕೋಬೇಡಿ. ಒಂದು ಬಾಟ್ಲಿಗೆ ಬಿಸಿನೀರು ಹಾಕ್ಬಿಟ್ಟು ಪಾದದ ಕೆಳಗಡೆ ಇಟ್ಕೊಂಡು ಹೀಗೆ ರೋಲ್ ಮಾಡ್ತಾ ಇದ್ರೆ ಪಾದದ ನೋವೆಲ್ಲ ಹೋಗುತ್ತೆ, ಸುಖವಾಗಿರುತ್ತೆ. ಮಾಡಿ ನೋಡಿ. ಕಿವಿ ಮಾತು ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜಿ ಆರ್ ಬಿ ಇನ್ಸ್ಟೆಂಟ್ ಮಿಕ್ಸ್ ಆ್ಯಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೇಟ್ ವಿಭಾಗ ನಿಮ್ಮನೆಯಲ್ಲಿ ಕೈ ರುಚಿಗೆ ಸ್ವಾಗತ. ನಿಮ್ಮಲ್ಲಿ ಕೈ ರುಚಿ ಇವತ್ತು ನಾನು ಶ್ರೀಮತಿ ಸುಜಾತ ಶಾಸ್ತ್ರಿ ಅವರ ಮನೆಯಲ್ಲಿ ಮಾಡ್ತಾ ಇದ್ದೀನಿ. ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ನಾನು ಆಮ್ಲ ಆತ್ಮೀಯ ಅನ್ನೋ ರೈಸ್ ಐಟಮ್ ಮಾಡ್ಕೊಡ್ತಾ ಇದ್ದೀನಿ. ಇದು ರುಬ್ಬಿದ್ದಾಯಿತು, ಈ ಕಡೆ ಅನ್ನ ಕೂಡ 3/4 ಬೆಂದಿದೆ, ಅದನ್ನು ಶೋಧಿಸಿದ್ದು ಆಯಿತು. ಈಗ ಮಾಡೋಕ್ಕೆ ಶುರು ಮಾಡೋಣ. ಸೊ
ಒಲೆ ಹತ್ತಿಸಬೇಕು ಅದರ ಮೇಲೆ ಒಂದು ಪಾತ್ರೆ ಇಡಬೇಕು ಇದಕ್ಕೆ ತುಪ್ಪ ಹಾಕೋಣ ನೀವು ಮಾಡೋ ಐಟಂ ಎಲ್ಲ ನಾವು ಮಾಡ್ತೀವಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕೋಣ ಓಕೆ ಇದಕ್ಕೆ ಒಂಚೂರು ಜೀರಿಗೆ ಹಾಕೋಣ ಸ್ವಲ್ಪ ಇಂಗು ಒಂದು ಸ್ವಲ್ಪ ಸಾಸಿವೆ ಇದು ಸಿಡಿಯಕ್ಕೆ ಶುರು ಆದಮೇಲೆ ಇದಕ್ಕೆ ಉದ್ದಿನ ಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಒಂದು ಮೂರು ಸ್ಪೂನಷ್ಟು ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಅರಿಶಿನ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಗೋಡಂಬಿ ಹಾಕೋಣ ನಿಮ್ಮ ಊಟದಲ್ಲಿ ಗೋಡಂಬಿ ಇದ್ದೇ ಇರುತ್ತಲ್ಲ ನಾನು ರೈಸ್ ಐಟಮ್ ಮಾಡಿದ್ರೆ ಗೋಡಂಬಿ ಹಾಕಿ ಹಾಕ್ತೀನಿ ನಾರ್ತ್ ಇಂಡಿಯನ್ ಕರೀಸ್ಗೆ ಜನರಲ್ಲಿ ಗೋಡಂಬಿ ಬೇಯಿಸಿರೋದಕ್ಕೆಲ್ಲ ಗೋಡಂಬಿ ಹಾಕ್ತೀನಿ ಗೋಡಂಬಿ ತುಂಬ ಇಷ್ಟ ನನಗೆ ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ಬಳಸ್ತೀನಿ ಇದು ಆಪ್ಷನಲ್ ಬೇಕಾದರೆ ಹಾಕಬಹುದು ಬಿಡ್ಬೋದು ಬರೀ ಕಡಲೆಕಾಯಿ ಬೀಜದಲ್ಲೇ ಚೆನ್ನಾಗಿರುತ್ತೆ ನಮಗೆ ಅಂದರೆ ಆ ಗೋಡಂಬಿ ಊಟ ತಿನ್ನುವಾಗ ಬಾಯ್ಗೆ ಸಿಕ್ಕಿದ್ರೆ ಒಳ್ಳೆ ಮಜ ಸಿಗುತ್ತೆ ಅಂತ ಅಷ್ಟೆ ಈಗ ಇದಕ್ಕೆ ನಾವು ರುಬ್ಬಿರುವ ಮಸಾಲೆ ಹಾಕೋಣ ಇದನ್ನು ಕೂಡ ತುಪ್ಪದಲ್ಲಿ ಒಂದು ಸ್ವಲ್ಪ ಹುರಿಬೇಕು ಹಸಿ ಘಾಟೆಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನು ತುಪ್ಪದಲ್ಲಿ ಹುರಿಬೇಕು ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್